ಇನ್ನೊಂದು ಪ್ರಶ್ನೆ, ಟ್ರಾಫಿಕ್ ಪೊಲೀಸ್ ವಾಹನ ದಾಖಲಾತಿ ಪರಿಶೀಲನೆ ವೇಳೆಯಲ್ಲಿ ಡಿಜಿ ಲಾಕರ್ನಲ್ಲಿ ಸಂಗ್ರಹಿಸಿದ ದಾಖಲೆ ಒಪ್ಪದೇ ಇದ್ರೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಈ ಡಿಜಿ ಲಾಕರ್ನಲ್ಲಿ ಸಂಗ್ರಹಿಸಿರೋ ಮಾಹಿತಿ ಇತ್ತೀಚಿನ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟಲ್ಲಿ ಬಂದಿರುವಂತಹ ಒಂದು ವಿಷಯ ಆಗಿದೆ. ಇದಕ್ಕೆ ಮುಂಚೆ ಟ್ರಾಫಿಕ್ ಪೊಲೀಸ್ನವರು ವಾಹನ ಅಥವಾ ವಾಹನ ಚಾಲಕರನ್ನು ತಪಾಸಣೆ ಮಾಡೋ ಸಂದರ್ಭದಲ್ಲಿ ಅವರ ಹತ್ರ ಇರೋ ದಾಖಲೆಗಳನ್ನೇ ಪರಿಶೀಲಿಸ್ತಾ ಇದ್ರು. RCFC ಆಗಲಿ, ಲೈಸೆನ್ಸ್ ಆಗಲಿ, ಇನ್ಶೂರೆನ್ಸ್ ಆಗಲಿ, ಈ ಥರ ದಾಖಲೆಗಳನ್ನು. ಈಗ ಡಿಜಿ ಲಾಕರ್ಲ್ಲಿ ಇರುವಂತಹ ದಾಖಲೆಗಳು ತಪ್ಪು, ಅದನ್ನು ಮಾಡೋಕ್ಕೆ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೂ ಆ ಡಿಜಿ ಲಾಕರ್ಲ್ಲಿ ಇರುವಂಥ ಮಾಹಿತಿ, ಸಂಗ್ರಹಿಸಿರೋ ಮಾಹಿತಿ ಕರೆಕ್ಟ್ ಆಗಿದೆ, ಅದು ಜೆನ್ಯೂನ್ ಮಾಹಿತಿ ಅನ್ನೋದನ್ನು ಅವರು ಅದನ್ನು ಕನ್ಫರ್ಮ್ ಮಾಡಬೇಕಾಗತ್ತೆ. ಆ ಡೌಟ್ ಏನಾದ್ರ ಟ್ರಾಫಿಕ್ ಪೊಲೀಸ್ನವರಿಗೆ ಅದು ಬಂದಂತಹ ಸಂದರ್ಭ ಬಂದು ಇದು ಸರಿನಾ ತಪ್ಪೋ ಅನ್ನೋ ಒಂದು ದ್ವಂದ್ವ ಬಂದಾಗ ಅದನ್ನು ಯಾರು ತೋರಿಸ್ತಾರೋ ವ್ಯಕ್ತಿ ಅದು ಕನ್ಫರ್ಮ್ ಮಾಡಿ ತೋರಿಸ್ಬೇಕಾಗತ್ತೆ. ಒಂದು ಪಕ್ಷ ಸರಿಯಾಗಿದ್ದು ಟ್ರಾಫಿಕ್ ಪೊಲೀಸ್ನವರು ಆ ಸಂದರ್ಭದಲ್ಲಿ ಒಪ್ಪಲಿಲ್ಲ ಅನ್ನೋದು ಬಂದರೆ ಅದಕ್ಕೆ ಟ್ರಾಫಿಕ್ ಪೊಲೀಸರು ವಿಧಿಸುವಂತಹ ದಂಡನ ಕಟ್ಟಬೇಕೋ ಬೇಡವೋ ಅನ್ನೋದನ್ನು ನಂತರ ತೀರ್ಮಾನಿಸ್ಬೋದು. ಅವರು ಕೋರ್ಟ್ಗೆ ಹೋಗು ಸಹ ಅಂತ ದಂಡವನ್ನು ಪಾವತಿಸಬಹುದು, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ದಂಡ ಪಾವತಿಸಬಹುದು. ಈ ಥರ ಅವಕಾಶಗಳಿರುವಾಗ ಆ ಕ್ಷಣದಲ್ಲೇ ಏನು ಮಾಡಬೇಕು, ಏನು ಮಾಡೋಕ್ಕಾಗದೇ ಇಲ್ವಾ, ತಪ್ಪಾಗತ್ತಾ ಸರಿನಾ ಅನ್ನೋ ಒಂದು ಕನ್ಫ್ಯೂಷನ್ ಇದ್ದರೆ ಅಂತಹ ಪ್ರಾಬ್ಲಮ್ ಏನು ಬರೋದಿಲ್ಲ. ಅದನ್ನು ನಂತರದಲ್ಲೂ ಸಹ ಬಗೆಹರಿಸ್ಕೋಬೋದಾಗಿದೆ. ಸ್ಟೇಷನ್ಗಾದ್ರೂ ಹೋಗಬಹುದು, ಇಲ್ಲ ಪೊಲೀಸ್ ಕೋರ್ಟ್ಗಾದರೂ ಹೋಗ್ಬಿಟ್ಟು ಈ ಒಂದು ವಿಷಯನ ತೀರ್ಮಾನ ಮಾಡ್ಕೊಳ್ಬೋದಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.